ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಆರೋಗ್ಯ ಇಲಾಖೆಯವರ ಕಡೆಯಿಂದ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ಅಂತ ಒಂದು 5 ಲಕ್ಷ ರೂಪಾಯಿ ತನಕ ಉಚಿತ ಚಿಕಿತ್ಸೆಯನ್ನು ಪಡಲಿಕ್ಕೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಕಾರ್ಡನ್ನು ಕೊಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕಾರ್ಡನ್ನು ಪಡೆಯುವುದು ಹೇಗೆ, ಅರ್ಜಿಯನ್ನು ಸಲ್ಲಿಸಿ ಅಪ್ರೂವನ್ನು ಮಾಡಿಕೊಂಡು ಡೌನ್ಲೋಡನ್ನು ಮಾಡುವುದು ಹೇಗೆ, ಅದ್ರ ಬಗ್ಗೆ ಒಂದು ನ್ಯೂಸ್ ಕೂಡ ಬಂದಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ, ಕೆಳಗಡೆ ರೆಡ್ ಕಲರ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದರ ಮೇಲೂ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಏನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ 5 ಲಕ್ಷ ರೂಪಾಯಿ ತನಕ ಉಚಿತ ಚಿಕಿತ್ಸೆಯನ್ನು ಪಡಲಿಕ್ಕೆ ಈ ಕಾರ್ಡನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ಕೂಡ ಒಂದು ಬಂದಿದೆ. ಏನಪ್ಪ ಅಂತಂದರೆ, ಮೊದಲಿಗೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಬೇರೆ ರೀತಿಯಾಗಿ ಬರ್ತಾ ಇತ್ತು, ಈಗ ಒಂದು ನ್ಯೂ ರೀತಿಯಾಗಿ ಹೊಸ ರೀತಿಯಾಗಿ ಆಯುಷ್ಮಾನ್ ಒಂದು ಆರೋಗ್ಯ ಕಾರ್ಡನ್ನು ವಿತರಣೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಒಂದು ಯೋಜನೆಯಡಿಯಲ್ಲಿ ಆರೋಗ್ಯ ಕರ್ನಾಟಕ ಯೋಜನೆಯ ನೂತನ ಗುರುತಿನ ಚೀಟಿಗಳನ್ನು ಡಿಸೆಂಬರ್ 15 ರೊಳಗಾಗಿ ಎಲ್ಲ ಅರ್ಹ ಫಲಾನುಭವಿಗಳಿಗೆ ನೀಡುವಂತೆ ಆರೋಗ್ಯ ಇಲಾಖೆ ಸೂಚಿಸಲಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, 5 ಲಕ್ಷ ಉಚಿತ ಚಿಕಿತ್ಸೆ ಪಡಲಿಕ್ಕೆ ಆರೋಗ್ಯ ಕಾರ್ಡನ್ನು ಡಿಸೆಂಬರ್ 15 ರೊಳಗಾಗಿ ಒಂದು ವಿತರಣೆ ಮಾಡಲಿ ಅಂತ ಸೊ ಎಲ್ಲರಿಗೆ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಕೂಡ ಈ ಒಂದು ಆಯುಷ್ಮಾನ್ ಆರೋಗ್ಯ ಕಾರ್ಡನ್ನು ಅಂದರೆ 5 ಲಕ್ಷ ರೂಪಾಯಿ ತನಕ ಮೌಲ್ಯದ ಉಚಿತ ಚಿಕಿತ್ಸೆಯನ್ನು ಪಡಿಬೇಕಾದ್ರೆ, ಮೊದಲಿಗೆ ನೀವು ಒಂದು ಅಪ್ಲಿಕೇಶನನ್ನು ಹಾಕಿ ಅದನ್ನು ಅಪ್ರೂವಲನ್ನು ಮಾಡಿಕೊಂಡು ಆಮೇಲೆ ಅದನ್ನು ನೀವು ಕೇವಲ 5 ನಿಮಿಷದಲ್ಲಿ ಡೌನ್ಲೋಡ್ ಕೂಡ ಮಾಡಬಹುದು ಫ್ರೆಂಡ್ಸ್. ಅದು ಹೇಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡನ್ನು ಡೌನ್ಲೋಡ್ ಮಾಡೋಕ್ಕಾಗಿತ್ತಂದರೆ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಬೇಕಿದ್ರೆ ಇದರ ಲಿಂಕು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ಗೆ ಬನ್ನಿ. ಬಂದಾದಮೇಲೆ ಫಸ್ಟ್ಗೆ ನೀವು ನಿಮ್ಮ ಅಕೌಂಟನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ, ಆಮೇಲೆ eKYC ಮಾಡಬೇಕಾಗುತ್ತೆ. ಅಪ್ರೂವಲ್ ಆದಮೇಲೆ ನಿಮಗೆ ಡೌನ್ಲೋಡ್ ಮಾಡಲಿಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕಾರ್ನರ್ ಒಳಗಡೆ ರಿಜಿಸ್ಟ್ರೇಷನ್ ಅಂತ ಇದೆ, ಈ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ರೀತಿಯಾಗಿ ಸೈನ್ ಇನ್ ಅಂತ ಬರುತ್ತೆ ನಮಗೆ ಮೊದಲು ಅಕೌಂಟನ್ನು ರಿಜಿಸ್ಟ್ರೇಷನ್ ಮಾಡೋ ಸಲುವಾಗಿ. ಇಲ್ಲಿ ನಾಟ್ ಎಟ್ ರಿಜಿಸ್ಟರ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದಿಷ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಇನ್ಫಾರ್ಮೇಷನ್ ಕೇಳುತ್ತೆ. ಸೊ ಇಲ್ಲಿ ಇನ್ಫಾರ್ಮೇಷನ್ನ ಹಾಕಿ, ಸಿಂಪಲ್ ಇದೆ, ಸ್ಟೇಟನ್ನು ಹಾಕಿ, ಡಿಸ್ಟ್ರಿಕ್ಟನ್ನು ಹಾಕಿ, ಮೊಬೈಲ್ ನಂಬರು, ಇಮೇಲ್ ಐಡಿ, ನೇಮು, ಜೆಂಡರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಮಾಡಿ. ಸೊ ಎಲ್ಲ ಇನ್ಫಾರ್ಮೇಷನ್ ಹಾಕಿದ ಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯೂಸರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಬರುತ್ತೆ. ಸೊ ನಿಮ್ಮ ಅಕೌಂಟ್ ಈಗ ಕ್ರಿಯೇಟ್ ಆಗಿದೆ. ಸದ್ಯಕ್ಕೆ ನೀವು ಏನು ಮಾಡಬೇಕಂದ್ರೆ ಲಾಗಿನ್ ಅನ್ನೋ ಆಪ್ಷನ್ ಇದೆ, ಈ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸೆಲ್ಫ್ ಯೂಸರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ. ಸೊ ಮೊಬೈಲ್ ನಂಬರ್ ಹಾಕಿದ ಮೇಲೆ ಸೈನ್ ಇನ್ ಅನ್ನೋ ಆಪ್ಷನ್ ಬರುತ್ತೆ. ಸೈನ್ ಇನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಈಗ ಆ OTPನ ಇಲ್ಲಿ ಹಾಕಿ. ಸೊ ಬಂದಿರುವಂಥ OTPನ ಹಾಕಿ ಸೈನ್ ಇನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ಕೇಳುತ್ತೆ. ಸೊ ಇಲ್ಲಿ ನೀವು ಆಧಾರ eKYC ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಧಾರ eKYCನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಮೇಲೆ eKYC ಮಾತ್ರ OTP ಇದ್ರೆ OTP ಮೂಲಕ eKYC ಮಾಡ್ಕೊಳ್ಳಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಮೇಲೆ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಅವರಿಂದ ಒಂದು OTP ಹೋಗಿರುತ್ತೆ, ಆ OTPನ ಇಲ್ಲಿ ಹಾಕಿ. ಸೊ ಇಲ್ಲಿ ಬಂದಿರುವಂಥ OTPನ ಹಾಕಿ ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ OTP ಬಂದಿರೋದು ವೆರಿಫೈ ಆಗಿ eKYC ಕಂಪ್ಲೀಟ್ ಆಗುತ್ತಂತಲೇ ಹೇಳ್ಬೋದು. ಸೊ ಇಲ್ಲಿ eKYC ಡೀಟೇಲ್ಸ್ ಬರುತ್ತೆ. ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ ನೋಡಿ, ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ eKYC ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ, ಇದನ್ನು ಸಕ್ಸೆಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಆಟೋಮೆಟಿಕ್ ಆಗಿ ಅದು ಲಾಗೌಟ್ ಆಗುತ್ತೆ. ಲಾಗೌಟ್ ಆದಮೇಲೆ ಇನ್ನೊಂದು ಟೈಮ್ ನೀವು ಸೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸೆಲ್ಫ್ ಯೂಸರ್ ಅಂತಿದೆ, ಅದು ಆಮೇಲೆ ಅವಾಗಲೇ ನಂಬರ್ ಕೊಟ್ಟಿರೋ ನಂಬರನ್ನು ಇಲ್ಲಿ ಹಾಕಿ. ಸೇಮ್ ಪ್ರೊಸೀಜರ್, ಅವಾಗಲೇ ನಂಬರ್ ಕೊಟ್ಟಿದ್ದನ್ನು OTP ಮಾಡಿ, ಗೆಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೊಂದು ಸರಿ eKYC ಕಂಪ್ಲೀಟ್ ಆದಮೇಲೆ ಮತ್ತೊಂದು ಸರಿ OTP ಬರುತ್ತೆ, ಆ OTPನ ಇಲ್ಲಿ ಹಾಕಿ. ಸೊ OTPನ ಹಾಕಿ ಸೈನ್ ಇನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಮೊದಲಿಗೆ ನೀವು ಲಾಗಿನ್ ಅನ್ನು ಆಗಬೇಕಾಗ್ತದೆ. ನೀವು ಈ ಥರ ಒಂದು ಇಂಟರ್ಫೇಸ್ ಅಥವಾ ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ನೀವು ಎಲ್ಲಿ ಕ್ಲಿಕ್ ಮಾಡಬೇಕು, ಮೊದಲಿಗೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಇಂಟಿಗ್ರೇಟೆಡ್ ಸ್ಟೇಟ್ ಸ್ಕೀಮ್ಸ್ ಅಂತ ಇದೆ ನೋಡಿ, ಈ ಒಂದು ಇಂಟಿಗ್ರೇಟೆಡ್ ಸ್ಟೇಟ್ ಸ್ಕೀಮ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಆಮೇಲೆ ಸರ್ಚ್ ಬೈ ID ಅಂತ ಇರುತ್ತೆ, ಸರ್ಚ್ ಬೈ ID ಮೇಲೆ ಕ್ಲಿಕ್ ಮಾಡಿ, ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸ್ಕೀಮಲ್ಲಿ ಕುಟುಂಬ ID ಅಂತ ಇರುತ್ತೆ, ಸೊ ಕುಟುಂಬನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಂತ ಕೇಳುತ್ತೆ, ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡನ್ನು ಹಾಕಿ ಇಲ್ಲಿ ನಂಬರ್ ಹಾಕಿ. ಸೊ ಇಲ್ಲಿ ಎಲ್ಲವನ್ನು ಆದಮೇಲೆ ಗೆಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಲಿಸ್ಟಲ್ಲಿ ಹೆಸರು ಇತ್ತು
ಸೊ ಈ ತರ ಬೆನಿಫಿಷರಿ ಡೀಟೇಲ್ಸ್ ಅನ್ನ ತೋರಿಸುತ್ತೆ. ತೋರಿಸಿದಾದ ಮೇಲೆ ಇಲ್ಲಿ ಕೆಳಗಡೆ ವಿ ಒನ್ ಇದೆ, ಈ ವಿ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವಿ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಇಲ್ಲಿ ನಾಲ್ಕು ರೀತಿಯಾಗಿ ಆಪ್ಷನ್ ಇರುತ್ತೆ, ಬೆನಿಫಿಷರಿ ಡೀಟೇಲ್ಸ್, ಎಂಟರ್ ಡೀಟೇಲ್ಸ್, ಇ ಕೆ ವೈ ಸಿ ಮತ್ತೆ ರಿವ್ಯೂ ಅಂತ. ಸೊ ಮೊದಲು ಬೆನಿಫಿಷರಿ ಡೀಟೇಲ್ಸ್ ಅನ್ನ ಕರೆಕ್ಟ್ ಇದ್ರೆ ಎಸ್ ಮಾಡಿ. ನೆಕ್ಸ್ಟು ಇಲ್ಲಿ ಏನು ಡೀಟೇಲ್ಸ್ ಅಂದರೆ ಯುವರ್ ಡೀಟೇಲ್ಸ್, ಅಡ್ರೆಸ್ ಡೀಟೇಲ್ಸ್ ಅನ್ನ ಹಾಕಬೇಕಾಗುತ್ತೆ. ಆಸ್ ಪರ್ ಕುಟುಂಬ ಐ ಡಿ ಅಂತ ಹಾಕಿದ್ರೆ ಸಾಕು, ಅದು ಆಟೋಮೆಟಿಕಲಿ ನಿಮ್ಮ ಡೀಟೇಲ್ಸ್ ಅನ್ನ ಹಾಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಒ ಟಿ ಪಿ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ಒ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ನಂಬರ್ಗೆ, ಅದನ್ನು ಹಾಕಿ ಅದಾದಮೇಲೆ ಇಲ್ಲಿ ಅಗ್ರಿ ಅನ್ನೋ ಬಟನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇ ಕೆ ವೈ ಸಿ ಕೇಳುತ್ತೆ, ಅದನ್ನು ಕರೆಕ್ಟ್ ಇದೆಲ್ಲ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಒಂದು ಪ್ರಿವ್ಯೂ ಕೊಡುತ್ತೆ ಈ ತರ. ಸೊ ನಿಮ್ದು ಇನ್ಫಾರ್ಮೇಷನ್ ಕರೆಕ್ಟ್ ಇದ್ದದನ್ನು ನೋಡ್ಕೊಳ್ಳಿ. ಸೊ ಅದಾದ ಮೇಲೆ ಇಲ್ಲಿ ಒಂದು ಫೋಟೋ ಅಟ್ಯಾಚ್ಮೆಂಟ್ ಕೇಳುತ್ತೆ, ಅದು ಹಾಕ್ಬೋದು, ಆಗದೇ ಇರ್ಬೋದು. ಆಮೇಲೆ ಇಲ್ಲಿ ಒಂದು ಅಗ್ರಿ ಆಪ್ಷನ್ ಇದೆ, ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಚ ಒಂದು ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಅವರು ಕೇಳ್ತಿರುವಂಥದ್ದು ಏನಪ್ಪ ಅಂತಂದ್ರೆ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಈ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನೀವು ಮೊದಲು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ಸಬ್ಮಿಟ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ಸಬ್ಮಿಟ್ ಆದಮೇಲೆ ಅದನ್ನು ಡೌನ್ಲೋಡ್ ಹೇಗೆ ಮಾಡಬೇಕಪ್ಪ ಅಂತಂದ್ರೆ ಡೌನ್ಲೋಡ್ ಆ್ಯಂಡ್ ಡೆಲಿವರಿ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ ಡೌನ್ಲೋಡ್ ಆ್ಯಂಡ್ ಡೆಲಿವರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಡೌನ್ಲೋಡ್ ಸ್ಟೇಟ್ ಸ್ಕೀಮ್ ಅಂತಿದೆ, ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸೊ ಇಲ್ಲಿ ಬಂದಿರುವಂಥ ನಮ್ಮ ಒಂದು ಲಿಸ್ಟಲ್ಲಿ ನಮ್ಮ ಒಂದು ಕರ್ನಾಟಕ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕರ್ನಾಟಕ ಸ್ಟೇಟನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕುಟುಂಬ ಅಂತಲೇ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಐ ಹಾವ್ ಆಧಾರ್ ನಂಬರ್ ಅಂತಿದೆ, ಸೊ ಇಲ್ಲಿ ಆಧಾರ್ ನಂಬರನ್ನು ಹಾಕ್ಕೊಳ್ಳಿ. ಆಮೇಲೆ ಗೆಟ್ ಒ ಟಿ ಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಒ ಟಿ ಪಿ ಬಂದಾದಮೇಲೆ ಕೆಳಗಡೆ ಒ ಟಿ ಪಿ ಕೊಟ್ಟಾದಮೇಲೆ ಕೆಳಗಡೆ ಡೌನ್ಲೋಡ್ ಅಥವಾ ಅಪ್ರೂವಲ್ ಆಗಿರುವಂಥ ಡೌನ್ಲೋಡ್ಗೆ ಬಂದಿರುವಂಥ ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ನೀವು ನೋಡ್ಬೋದು. ಈಗ ನಾನು ನಿಮಗೆ ಒ ಟಿ ಪಿನ ವೆರಿಫೈ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಆ ಒ ಟಿ ಪಿನ ಹಾಕಿ ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆವಾಗಲೇ ನಾವು ಸಬ್ಮಿಟ್ ಮಾಡಿರುವಂಥ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ಗೆ ಇಲ್ಲಿ ಡೌನ್ಲೋಡ್ ಆಗಲಿಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಒಂದು ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ, ಈ ಒಂದು ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲಲ್ಲಿ ಅದು ಡೌನ್ಲೋಡ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಆಗಿರುವಂಥದ್ದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, 5 ಲಕ್ಷ ಮೌಲ್ಯದ ಉಚಿತ ಚಿಕಿತ್ಸೆಯ ಒಂದು ಆಯುಷ್ಮಾನ್ ಭಾರತ್ ಒಂದು ಹೆಲ್ತ್ ಕಾರ್ಡನ್ನು ನೀವು ಇಲ್ಲಿ ನೋಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಆಯುಷ್ಮಾನ್ ಆರೋಗ್ಯ ಕಾರ್ಡನ್ನು ನೀವೇ ಸ್ವತಃ ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಇದರ ಸಮಸ್ಯೆ ಏನಾದರೂ ಆಗ್ತಾ ಇದ್ರೆ ನೀವು ನಿಮ್ಮ ಹತ್ತಿರದ ಒಂದು ಗ್ರಾಮವೊಂದು ಕೇಂದ್ರ ಅಥವಾ ಸೇವಾ ಸಿಂಧು ಕೇಂದ್ರದಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೋಗಿ ನೀವು ಅಲ್ಲಿ ಕೂಡ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡನ್ನು ನೀವು ಮಾಡಿಸ್ಕೋಬಹುದು. ಇದಕ್ಕೆ ಕಂಡೀಷನ್ ಏನಪ್ಪ ಅಂತಂದರೆ ನೀವು ಬಿ ಪಿ ಎಲ್ ಹೋಲ್ಡರ್ ಆಗಿರಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಒಂದು ಕಾರ್ಡ್ ಬಗ್ಗೆ ಯೋಜನೆ ಇತ್ತು, ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.